ಕಳೆದ ಒಂದು ತಿಂಗಳಿಂದ ಯಾರ ಕೈಗೂ ಸಿಗದೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಕಂಪ್ಲಿ ಶಾಸಕ ಗಣೇಶ್ ಕೊನೆಗೂ ತಗಲಾಕೊಂಡಿದ್ದಾರೆ. ಗುಜರಾತ್ನಲ್ಲಿ ಬೆಚ್ಚಗೆ ಕುಳಿತಿದ್ದವರನ್ನ ಬಿಡದಿ ಪೊಲೀಸರು ಎತ್ತಾಕೊಂಡು ಬರ್ತಿದ್ದಾರೆ. ಡಿಚ್ಚಿ ಶಾಸಕ ಅರೆಸ್ಟ್ ಆಗಿದ್ದ ಹೇಗೆ, ಪೊಲೀಸರು ಮುಂದೆ ಏನ್ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಒಂದು ತಿಂಗಳ ಬಳಿಕ ಕಂಪ್ಲಿ ಗಣೇಶ್ ಅಂಡರ್, ಗುಜರಾತ್ನಲ್ಲಿ ಕಾಂಗ್ರೆಸ್ ಶಾಸಕ ಸರೆಂಡರ್. ಜನವರಿ 20, 2019 ಆ ದಿನ ಕಾಂಗ್ರೆಸ್ ಕಾರ್ಯಕರ್ತರು ಊಹಿಸದ ಘಟನೆ ನಡೆದಿತ್ತು. ಆಪರೇಷನ್ ಕಮಲದ ಆತಂಕದಲ್ಲಿದ್ದವರಿಗೆ ಹೊಸ ತಲೆನೋವು ಶುರುವಾಗಿತ್ತು. ಈಗಲ್ಟನ್ ರೆಸಾರ್ಟ್ನಲ್ಲಿದ್ದ ಕಂಪ್ಲಿ ಗಣೇಶ್ ಹಾಗೂ ಶಾಸಕ ಆನಂದ್ ಸಿಂಗ್ ಪರದಾಡಿಕೊಂಡಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಆನಂದ್ ಸಿಂಗ್ ಆಸ್ಪತ್ರೆ ಸೇರುವಂತೆ ಟೆಚ್ಚಿ ಕೊಟ್ಟಿದ್ರು. ಈ ಸುದ್ದಿ ಹೊರಬೀಳ್ತಿದ್ದಂತೆ ಎಸ್ಕೇಪ್ ಆಗಿದ್ದ ಶಾಸಕ ಗಣೇಶ್ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಆದ್ರೀಗ ಗುಜರಾತ್ನಲ್ಲಿ ಅಡಗಿ ಕುಳಿತಿದ್ದ ಗಣೇಶ್ ರನ್ನ ಬಿಡದಿ ಪೊಲೀಸರು ಲಾಕ್ ಮಾಡಿದ್ದಾರೆ. ಗಣೇಶ್ ವಿರುದ್ಧ ಕೇಸ್ ದಾಖಲಾಗ್ತಿದ್ದಂತೆ ಬೆಂಗಳೂರಿನಿಂದ ಜೂಟ್ ಹೇಳಿದ್ರು. ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಿದ್ರು, ಎಲ್ಲೂ ಪತ್ತೆಯಾಗಿರಲಿಲ್ಲ. ಹೊರ ರಾಜ್ಯದಲ್ಲಿ ಅಡಗಿದ್ದಾರೆ ಅನ್ನೋ ಗುಮಾನಿ ಮೇಲೆ ಫೀಲ್ಡ್ಗೆ ಇಳಿದ ಪೊಲೀಸರು ಗುಜರಾತ್ನಲ್ಲಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಇಂದು ಮಧ್ಯಾಹ್ನ ಸೋಮನಾಥ್ ಬಳಿ ಗಣೇಶ್ರನ್ನ ಬಂಧಿಸಿದ್ದು, ರಾತ್ರಿ ಬೆಂಗಳೂರಿಗೆ ಕರೆತರೋ ಸಾಧ್ಯತೆ ಇದೆ. ನಾಳೆ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಶಾಸಕ ಕಂಪ್ಲಿ ಗಣೇಶ್ ಅವ್ರನ್ನ ಇಂದು ಸೋಮನಾಥ್ ಗುಜರಾತ್ನಲ್ಲಿ 2 ಗಂಟೆಗೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸಾಯಂಕಾಲ ಫ್ಲೈಟ್ನಿಂದ ರಾತ್ರಿ ಫ್ಲೈಟ್ನಿಂದ ಅವರು ಕರ್ಕೊಂಬಂದು ನಾಳೆ, ಯಾಕಂದ್ರೆ ಅವ್ರಿಗೆ ಬೇಲ್ ಇಲ್ಲ, ನಾಳೆ ಅವ್ರನ್ನ ರಾಮನಗರ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಕಂಪ್ಲಿ ಶಾಸಕ ಗಣೇಶ್ ಸರೆಂಡರ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ವಿಳಂಬವಾಗ್ತಿದೆ. ಹೀಗಾಗಿ ಪೊಲೀಸರಿಗೆ ಶರಣಾಗುವಂತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಲಹೆ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆರ್ನಲ್ಲಿ ಗುಜರಾತ್ಗೆ ಎಂಟ್ರಿ ಕೊಟ್ಟಿದ್ದ 17 ಮಂದಿ ಪೊಲೀಸರ ಟೀಮ್ ಕೊನೆಗೂ ಗಣೇಶ್ ಕೈಗೆ ಗೋಳ ತೊಡಿಸಿದೆ. ಇನ್ನೇನಿದ್ರೂ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದೊಂದೇ ಬಾಕಿ. ನಟರಾಜ್ ಬೆಳಕವಾಡಿ, TV5 ರಾಮನಗರ.